ಹಾಯ್ ಫ್ರೆಂಡ್ಸ್, ಇವತ್ತು ಕೊಬ್ಬರಿ ಕರ್ಜಿಕಾಯಿ ರೆಸಿಪಿ ನೋಡೋಣ ಬನ್ನಿ. ಒಂದು ಕಪ್ ಬಾದಾಮಿದು ಬೆಚ್ಚ ಮಾಡ್ಕೋಬೇಕು, ಒಂದು ಕಪ್ ಕಾಜು ಬೆಚ್ಚ ಮಾಡಬೇಕು. ನೋಡಿ, ಈ ರೀತಿ ಮಾಡಬೇಕು. ಈಗ ಎರಡು ಮಿಕ್ಸಿ ಜಾರಿ ಹಾಕಿ ಪೌಡ್ರ್ ಮಾಡಬೇಕು. ನೋಡಿ, ರೆಡಿ ಇದೆ ಪೌಡ್ರ್. ಈಗ ಪೌಕ್ಲು ಪುಟಾಣಿ ತೊಗೊಂಡಿನಿ, ಇದನ್ನು ಮಿಕ್ಸಿ ಜರಿಗೆ ಹಾಕಿ ಪೌಡ್ರ್ ಮಾಡಬೇಕು. ಈಗ 1 ಕೆಜಿ ಕೊಬ್ಬರಿ, ಪುಟಾಣಿ ಪೌಡ್ರ್, ಕಾಜು ಬಾದಾಮಿ ಪೌಡ್ರ್, ಯಾಲಿಕ್ ಪೌಡ್ರ್, 1/2 ಕೆಜಿ ಸಕ್ಕರೆ ಪೌಡ್ರ್ ಸ್ವಾದ ಅನುಸಾರ ಹಾಕಬೇಕು. ನೋಡಿ, ಮತ್ತು ಬೇಕಾದರೆ ಹಾಕ್ಬೋದು ಸಕ್ಕರೆ ಪೌಡ್ರ್. ಇದು 1 ಕೆಜಿ ಮೈದಾ ಹಿಟ್ಟಿದೆ. ಈಗ 2 ಚಮಚ ಒಳ್ಳೆಣ್ಣೆ ಹಾಕಾತೀನಿ. ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಹಿಟ್ಟನ್ನು ನಾದಬೇಕು. ನೋಡಿ, ರೆಡಿ ಇದೆ ಹಿಟ್ಟು. ಈಗ ಸಣ್ಣ ಸಣ್ಣ ಪೇಡೆ ಮಾಡಿ ಲಟ್ಟಿಸ್ಬೇಕು. ನೋಡಿ, ಈ ಥರ ಲಟ್ಟಿಸ್ಬೇಕು. ಕೊಬ್ಬರಿ ಸ್ವಲ್ಪ ಹಾಕಿ ಈ ರೀತಿ ಹಾಕಿ ಸ್ವಲ್ಪ ನೀರು ಹಚ್ಚಿ ನೋಡಿ, ಈ ರೀತಿ ಮುಚ್ಚಬೇಕು. ಎಣ್ಣೆ ಕಾದಿದೆ, ಒಂದೊಂದು ಬಿಡಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾನೆ ಬಿಡಬೇಕು. ನೋಡಿ, ಕಲರ್ ಚೇಂಜ್ ಆಗತ್ತೈತಿ. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ನೋಡಿ, ರೆಡಿ ಇದೆ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ನೀವು ಮನೆಯಲ್ಲಿ ಮಾಡಿ ಈ ರೀತಿ. ನೋಡಿ,